ಈ ಸ್ಥಳದಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಸಂಕಷ್ಟ ಬರುತ್ತೆ, ಹಣ ಆಸ್ತಿ ಅಂತಸ್ತು ಕಳೆದುಕೊಳ್ತೀರಾ, ಎಚ್ಚರ. ಯಾಕೆ ಈ ಸ್ಥಳದಲ್ಲಿ ಕೂತು ಊಟ ಮಾಡಬಾರದು? ಊಟ ಮಾಡಿದ್ರೆ ಸಂಕಷ್ಟದ ಸರಮಾಲೆಗಳು ಹೆಚ್ಚಾಗ್ತವೆ, ಇನ್ನು ಹೆಚ್ಚಿನ ಕಷ್ಟಗಳು ಎದುರಾಗುತ್ತವೆ. ಅಂಥದ್ದೇನಿದೆ ಈ ಸ್ಥಳದಲ್ಲಿ ತಿಳಿಯೋಣ ಬನ್ನಿ. ಪ್ರತಿಯೊಬ್ಬ ಮನುಷ್ಯನು ಬೆಳಿಬೇಕು ಅನ್ನುವ ಮತ್ತು ತನಗೆ ಜೀವನದಲ್ಲಿ ಹೆಚ್ಚಿನ ಅಭಿವೃದ್ಧಿ ಸಿಗಲಿ ಅಂತ ಕಷ್ಟಪಡುತ್ತಿರುತ್ತಾನೆ. ಮನೆ ಸಮೃದ್ಧಿಯಾಗಬೇಕು, ಮನೆಯಲ್ಲಿರುವ ಕುಟುಂಬಸ್ಥರು ಶಾಂತಿ ರೀತಿಯಿಂದ ನೆಲೆಸಿರಬೇಕು ಎನ್ನುವ ಕುತೂಹಲ ದುಡಿಯುವ ಕೈಗಳಿಗಿರುತ್ತೆ. ಮನೆಯಲ್ಲಿ ನಾವು ಕುಳಿತುಕೊಳ್ಳುವಾಗ ಅಥವಾ ನಡೆದಾಡುವಾಗ ಇಲ್ಲ ನಿಂತ್ಕೊಂಡಾಗ ಎಚ್ಚೆತ್ತುಕೊಳ್ಳಬೇಕು. ಈ ಸ್ಥಳದಲ್ಲಿ ಮಾತ್ರ ಕೂತ್ಕೊಳ್ಳೋದಾಗಲಿ ನಿಂತ್ಕೊಳ್ಳೋದಾಗಲಿ ಅಥವಾ ಓಡಾಡೋದಾಗಲಿ ಮಾಡಿದ್ರೆ ಖಂಡಿತ ಒಳ್ಳೇದಾಗಲ್ಲ. ಅಲ್ಲಿ ಕೂತ್ಕೊಂಡು ಊಟ ಮಾಡಿದ್ರಂತೂ ತುಂಬಾನೇ ನಷ್ಟಕ್ಕೊಳಗಾಗುತ್ತೆ, ನಿಮ್ಮ ಜೀವನದ ಬೆಳವಣಿಗೆ ನಶಿಸಿ ಹೋಗುತ್ತೆ, ಹೆಚ್ಚಿನ ಸಂಕಷ್ಟಗಳು ಮುಂದಿನ ದಿನಗಳಲ್ಲಿ ಬರುತ್ತವೆ. ಮನೆಯಲ್ಲಿರುವಾಗ ಕೆಲ ಕ್ರಮಗಳನ್ನ ನಾವು ಪಾಲಿಸಬೇಕು, ಊಟ ಮಾಡೋದಾಗಲಿ ಅಥವಾ ನಡೆದಾಡೋದಾಗಲಿ ಕೂತ್ಕೊಳ್ಳೋದಾಗಲಿ ಈ ಸ್ಥಳದಲ್ಲಿ ಮಾಡಬಾರದು ಎಂಬ ಪುರಾವೆಗಳು ನಮಗೆ ಸಿಗುತ್ತವೆ. ಹಾಗಾಗಿ ಹೊಸ್ತಿಲಿಗೆ ಪೂಜೆಯನ್ನ ಮಾಡ್ತಾರೆ. ಆ ಪೂಜೆ ಮಾಡುವಂತಹ ಹೊಸ್ತಿಲಿನ ಮೇಲೆ ಕೂತ್ಕೊಂಡು ಊಟವನ್ನ ಮಾಡತಕ್ಕಂಥದ್ದು ಒಳ್ಳೆಯದಲ್ಲ. ಹೊಸ್ತಿಲು ಲಕ್ಷ್ಮೀ ದೇವಿಯನ್ನ ಪ್ರತಿನಿಧಿಸುತ್ತೆ. ಹೊಸ್ತಿಲಿನಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರುತ್ತಾಳೆ. ಲಕ್ಷ್ಮೀ ನೆಲೆಸತಕ್ಕಂತಹ ಜಾಗದಲ್ಲಿ ನೀವು ಕೂತ್ಕೊಂಡು ಊಟವನ್ನ ಮಾಡಿದ್ರೆ, ಅದರಲ್ಲಿ ತಟ್ಟೆಯಲ್ಲಿ ಮಾಂಸವನ್ನ ಹಾಕೊಂಡು ನೀವು ಊಟವನ್ನ ಮಾಡ್ತಾ ಇದ್ರೆ ಇದು ಇನ್ನೂ ಹೆಚ್ಚಿನ ಕೆಡಕಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಬಾಗಿಲಿನ ಮೇಲೆ ಕೂತ್ಕೊಂಡು ಮಾಂಸದ ಊಟಗಳನ್ನೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ನೀವು ಹೆಚ್ಚಿನ ಆರ್ಥಿಕ ಸಂಕಷ್ಟಕ್ಕೊಳಗಾಗ್ತೀರಿ. ಯಾವ ಸ್ಥಿತಿಯಲ್ಲಿದ್ದೀರೋ ಅದಕ್ಕಿಂತ ಇನ್ನೂ ಕೆಳಸ್ಥಿತಿಗೆ ಹೋಗುವ ಸಾಧ್ಯತೆ ಹೆಚ್ಚಿರುತ್ತೆ. ಎಷ್ಟೇ ದುಡಿದ್ರು ಯಾವ ಪ್ರಯೋಜನವೂ ಇರುವುದಿಲ್ಲ. ಅದಕ್ಕೆ ಹೊಸ್ತಿಲಿನ ಮೇಲೆ ಕೂತ್ಕೊಂಡು ಊಟ ಮಾಡತಕ್ಕಂಥದ್ದು ಒಳ್ಳೆಯದಲ್ಲ. ಹೊಸ್ತಿಲಿನ ಮೇಲೆ ನಿಂತ್ಕೊಳ್ಳೋದು, ಹೊಸ್ತಿಲಿನ ಮೇಲೆ ಚಪ್ಪಲಿಯನ್ನ ಬಿಡತಕ್ಕಂಥದ್ದು ಇದು ಯಾವುದು ಮಾಡಬಾರದು. ಹಾಗೆ ಬಾಗಿಲಿನ ಮೇಲ್ಭಾಗದಲ್ಲಿ ಕ್ಯಾಲೆಂಡರ್ ಹಾಕೋದಾಗಲಿ ಅಥವಾ ಗಡಿಯಾರವನ್ನ ನೇತಾಕ್ತಕ್ಕಂಥದ್ದಾಗಲಿ ಇದು ಯಾವುದು ಮಾಡಬಾರದು. ಕ್ಯಾಲೆಂಡರ್ ನೇತಾಕೋದು ಮತ್ತು ಬಾಗಿಲಿನ ಮೇಲೆ ಗಡಿಯಾರ ನೇತಾಕ್ತಕ್ಕಂಥದ್ದು ಇದೆರಡು ಕೆಡಕಿನ ಸಂಕೇತ. ಬಾಗಿಲನ್ನ ಬಿಟ್ಟು ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಗಡಿಯಾರವಾಗಲಿ ಅಥವಾ ಕ್ಯಾಲೆಂಡರ್ ಆಗಲಿ ಹಾಕೋದು ತುಂಬಾನೇ ಉತ್ತಮ. ಸ್ನೇಹಿತರೆ, ಇದೇ ತರಹದ ಆಚಾರ ವಿಚಾರದ ಕುರಿತು ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳಿಬೇಕು ಅಂತ ನೀವು ಅನ್ಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ CR ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ.